ಇಲ್ಲಿ ನೋಡಿವ್ರೆ, ಕಾಂಗ್ರೆಸ್ ಅವರಿಗೆ ಬೇರೆ ಯಾವುದೂ ವಿಷಯ ಇಲ್ಲ. ಇವತ್ತು ಕಾಂಗ್ರೆಸ್ ಅವರಿಗೆ ಇರತಕ್ಕಂಥದ್ದು ಒಂದೇ ಒಂದು ಬೆಲೆ ಏರಿಕೆ, ಏನು ಪೆಟ್ರೋಲ್ ಬೆಲೆ ಏರಿಕೆಯನ್ನು ಮಾತನ್ನು ಹೇಳ್ತಾ ಇದ್ದಾರೆ. ಇವತ್ತು ಯಾರು ಆ ಸಂದರ್ಭಗಳಲ್ಲಿ ಸುಮಾರು ವರ್ಷಗಳ ಕಾಲ ಕೇಂದ್ರದಲ್ಲಿ ಆಡಳಿತ ಮಾಡ್ತಂಥವ್ರು, ಅವರು ಇದನ್ನು ಯಾವ ರೀತಿ ಇದಕ್ಕೆ ಒಂದು ಇದನ್ನು ಸ್ಥಾಪನೆ ಮಾಡಿ ಇಲ್ಲಿನ ಸಾಧಕ ಬಾಧಕಗಳ ಬಗ್ಗೆ ಅವತ್ತು ಚರ್ಚೆ ಮಾಡಿದ್ರೆ ಇವತ್ತು ಇಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಇವತ್ತು ಇಲ್ಲೋ ಒಂದು ಕಡೆ ಕೋವಿಡ್ಡು ಸುಮಾರು ಒಂದು ವರ್ಷಗಳ ಕಾಲ ಸಂಪೂರ್ಣ ಆರ್ಥಿಕ ಪರಿಸ್ಥಿತಿಗಳು ಹದಗೆಟ್ಟೋಯ್ತು. ಹಾಗಾಗಿ ಇವತ್ತು ಮಾನ್ಯ ಪ್ರಧಾನಮಂತ್ರಿಗಳು ಇವತ್ತು ಇದಕ್ಕೇನಾದರೂ ಮುಕ್ತಿ ಕಾಣಿಸ್ಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಅನೇಕ ರೀತಿಯ ಚಿಂತನೆಗಳನ್ನು ನಡೆಸ್ತಾ ಇದ್ದಾರೆ. ಇವತ್ತು ಬಾಂಡ್ ತೊಗೊಂಡಿದ್ರು, ಸಾಕಷ್ಟು ಬಾಂಡ್ಗಳ ಮುಖೇನ ಹಣವನ್ನು ಸಂಗ್ರಹ ಮಾಡಿದ್ರು, ಅವೆಲ್ಲವನ್ನು ಹಿಂತಿರುಗಿಸ್ಬೇಕು, ಅದಕ್ಕೆ ಇದು ಇಂಟ್ರೆಸ್ಟ್ ಬಡ್ಡಿ ಸಂದಾಯ ಮಾಡಬೇಕು, ಎಲ್ಲ ಕೂಡ ಸಾಧಕ ಬಾಧಕಗಳನ್ನು ಕೂಡ ಇವತ್ತು ತೀರಿಸುವಂಥ ಜವಾಬ್ದಾರಿ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಹಾಕಿ ಹೋಗಿದ್ದಾರೆ. ಹಾಗಾಗಿ ಎಲ್ಲ ಒಂದು ಕಡೆ ಏರುಪೇರಾಗಿದೆ. ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ನನಗೆ ವಿಶ್ವಾಸ ಇದೆ, ಮಾನ್ಯ ಪ್ರಧಾನಮಂತ್ರಿಗಳು ಇದ್ರ ಬಗ್ಗೆ ಒಂದು ಸೂಕ್ತವಾದ ನಿರ್ಧಾರ ಸೂಕ್ತವಾದ ಸಮಯದಲ್ಲಿ ತೆಗೆದುಕೊಂಡು. ನೋಡಿವ್ರೆ, ನೋಡಿವ್ರೆ, ಅವ್ರು ಎಷ್ಟೇ ಪ್ರತಿಭಟನೆ ಮಾಡಲಿ ಏನೇ ಮಾಡಲಿ, ಈಗ ಏನಾಯಿತು ಮೊನ್ನೆ ನಡೆದಂಥ ಚುನಾವಣೆಗಳು ಏನಾಯಿತು ನಿಮ್ಗೆ ಗೊತ್ತಿದೆ. ಈಗ ಅವ್ರು ಎಷ್ಟೇ ಪ್ರತಿಭಟನೆ ಮಾಡಲಿ ಏನೇ ಮಾಡಲಿ ಜನಕ್ಕೆ ಇವತ್ತು ಎಲ್ರಿಗೂ ಗೊತ್ತಿದೆ, ಜನರು ಯಾರು ಕೂಡ ದಡ್ಡರಲ್ಲ. ಇವತ್ತು ಜನರು ಭಾಳ ಬುದ್ಧಿವಂತರಿದ್ದಾರೆ, ಪ್ರಬುದ್ಧಮಾನರಿದ್ದಾರೆ. ಹಾಗಾಗಿ ಅವರ ಯಾವುದೇ ಪ್ರತಿಭಟನೆಗಳು ಏನು ಕೂಡ ಜನರಲ್ಲಿ ವಿಶ್ವಾಸ ಮೂಡಿಸೋಂಥ ಕೆಲಸ ಆಗಲ್ಲ, ಯಾಕಂದರೆ ಜನರಿಗೆ ಎಲ್ರಿಗೂ ಗೊತ್ತಿದೆ. ಇವತ್ತು ಮೊನ್ನೆ ನಡೆದಂಥ ಬೆಳಗಾಂ ಚುನಾವಣೆಯಲ್ಲಿ ಏನಾಯಿತು, ಇವರಿಗೆ ಯಾವ ಸ್ಥಿತಿ ಬಂತು, ಹುಬ್ಳಿ ಧಾರವಾಡದ ಏನಲ್ಲಿ ಬಂತು, ಗುಲ್ಬರ್ಗದಲ್ಲಿ ನಾವು ಕಳೆದ ಬಾರಿ ಇದನ್ನು ಸಂದರ್ಭದಲ್ಲಿ ಕೇವಲ 9 ಸೀಟ್ ಗೆದ್ದಿದ್ವಿ, ಇವತ್ತು 24 ಸೀಟ್ಗಳನ್ನು ಗೆದ್ದಿದ್ವಿ. ಅಂತರವನ್ನು ಇಟ್ಕೊಳ್ಳೋಂಥ ಕೆಲಸ ಮಾಡ್ತೀವಿ. ಜನರು ನಮ್ಮ ಮೇಲೆ ವಿಶ್ವಾಸ ಇಡ್ತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಹೊಸದಾಗಿ ಸರ್ಕಾರ ಆದಂಥ ನಮ್ಮ ಬೊಮ್ಮಾಯಿಯವರು, ನಮ್ಮ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿಗಳು ಇವತ್ತು ಎಲ್ಲೋ ಒಂದು ಕಡೆ ವಿಶ್ವಾಸ ಮೂಡಿಸುವಂಥ ಕೆಲಸವನ್ನು ಇವತ್ತು ಜನರಲ್ಲಿ ಮಾಡ್ತಾಯಿದ್ದಾರೆ. ಮುಂದಿನ ಚುನಾವಣೆಗಳಲ್ಲಿ ಕೂಡ ನಾವು ಖಂಡಿತವಾಗಿ ನಮ್ಮ ಪಕ್ಷ ಅವರ ನೇತೃತ್ವದಲ್ಲಿ ಖಂಡಿತವಾಗಿ ನಾವು ಅಧಿಕಾರಕ್ಕೆ ಬರ್ತೇವೆ ಅನ್ನೋ ಮಾತನ್ನು ಈ ಸಂದರ್ಭ ಹೇಳಲಿಕ್ಕೆ ಬಯಸ್ತೀನಿ.